नमस्कार वीक्षकरे, जनर कोगु न्यूज के स्वागत। नानु सुजाता केएस। कर्नाटक राज्य कट्टड निर्माण मत्तु कार्मिकर ओक्कूट तालूका घटकद आश्रयदल्ली पदाधिकारिगळ पदग्रहण हागू जनस्पंदना कार्यक्रम अक्टोबर 20 रंदु बेळग्गे 10 गंटेगे पट्टणद राघवेंद्र कल्याण मंटपदल्ली हम्मिकोळ्ळलागिदे एंदु संघटने तालूका अध्यक्षे निर्मला पुराणिक मठ हेळिदरु। ಮತ್ತು ಕಾರ್ಮಿಕರ ಒಕ್ಕೂಟ ತಾಲೂಕು ಘಟಕ ಮುದ್ದೇಬಿಹಾಳ ತಾಲೂಕಿನ ಅಧ್ಯಕ್ಷರಾದ ನಾನು ನಿರ್ಮಲಾ ಪುರಾಣಿಕ ಮಠ। ನಮ್ದು ಇಲ್ಲಿ ಎಲ್ಲ ಬಿಜಾಪುರ ಮತ್ತು ಬಾಗಲಕೋಟೆ ಜಿಲ್ಲೆ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಮತ್ತು ಜನಸ್ಪಂದನ ಕಾರ್ಯಕ್ರಮ ಇಟ್ಕೊಂಡಿವಿ ಇಲ್ಲಿ ಮಂಗಲ್ಪ ಕಾರ್ಯದಲ್ಲಿ ಇಟ್ಕೊಂಡಿದ್ರೆ ಅಂದ್ರೆ ಸಮಯ 10 ಗಂಟೆಗೆ ಅಲ್ಲಿ ಆಗಮಿಸುವ ಶಾಸಕರು ಮತ್ತು ಹಿರಿಯರ ಎಲ್ಲ ಈ ಊರಿನ ಹಿರಿಯರೆಲ್ಲರೂ ಆಗಮಿಸಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಕುಂಟೋಜಿ ಚನ್ನವೀರ ದೇವರು ವಹಿಸುವರು। ಉದ್ಘಾಟನೆಯನ್ನು ಶಾಸಕ ಎಎಸ್ ಪಾಟೀಲ್ ನಡಹಳ್ಳಿ ಮಾಡುವರು। ಅಧ್ಯಕ್ಷತೆಯನ್ನು ಕಟ್ಟಡ ಕಾರ್ಮಿಕರ ಸಂಘಟನೆಯ ರಾಜ್ಯಾಧ್ಯಕ್ಷ ಬಿ ದೇವರಾಜ್ ವಹಿಸುವರು। ಮುಖ್ಯ ಅತಿಥಿಗಳಾಗಿ ಪುರಸಭೆ ಅಧ್ಯಕ್ಷೆ ಪ್ರತಿಭಾ ಅಂಗಡಿಗೇರಿ ಆಗಮಿಸುತ್ತಿದ್ದಾರೆ। ಅತಿಥಿಗಳಾಗಿ ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು ರಾಜಕೀಯ ಧುರೀಣರು ಆಗಮಿಸುವರು ಎಂದು ಹೇಳಿದರು। ಪ್ರಧಾನ ಕಾರ್ಯದರ್ಶಿ ಹನುಮಂತ ನಲವಡೆ ಮಾತನಾಡಿ ಮೊದಲಿಗೆ ನಾವು ಅಂಬೇಡ್ಕರ್ ಭವನದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೆವು। ಪ್ರತಿಧ್ವನಿ ಆಗುವುದರಿಂದ ಸ್ಥಳವನ್ನು ಬದಲಿಸಿದ್ದೇವೆ। ಈಗ ಶ್ರೀ ರಾಘವೇಂದ್ರ ಕಲ್ಯಾಣ ಮಂಟಪದಲ್ಲಿ ಈ ಕಾರ್ಯಕ್ರಮವನ್ನು ಮಾಡುವುದಾಗಿ ತಿಳಿಸಿದರು। ಅದು ಜಾಗ ಸ್ವಲ್ಪ ದೊಡ್ಡದಷ್ಟು ಆಮೇಲೆ ಪ್ರತಿಧ್ವನಿ ಒಂದು ಸಮಸ್ಯೆ ಆಯ್ತು ಪದಗ್ರಹಣ ಕಾರ್ಯಕ್ರಮದಲ್ಲಿ ವಿಜಯಪುರ ಹಾಗೂ ಬಾಗಲಕೋಟೆ ಜಿಲ್ಲೆಗಳ ಎಲ್ಲಾ ತಾಲೂಕುಗಳ ಅಧ್ಯಕ್ಷರು ಕಾರ್ಯಕ್ರಮದಲ್ಲಿ ಹಾಜರಿರುವರು ಎಂದು ಹೇಳಿದರು। ಈ ಸುದ್ದಿಗೋಷ್ಠಿಯಲ್ಲಿ ನೀಲಮ್ಮ ಚಲವಾದಿ ರಾಜು ಬಳ್ಳೊಳ್ಳಿ ಹನುಮಂತ ಕಲ್ಯಾಣಿ ನಾಗೇಶ್ ಕೌಡಿಮಟ್ಟಿ ಉಮೇಶ್ ಪುರಾಣಿಕ್ ಮಠ ಇದ್ದರು। ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನೆಲ್। ಇದು ನಿಮ್ಮದೇ ಧ್ವನಿ, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ।